ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವಿಜಯ ಪಾಟೀಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತು ಎಂಟನೇ ತರಗತಿ ಏಳನೇ ತರಗತಿ ಆರನೇ ತರಗತಿಯ ಎಲ್ಲ ಪಾಠಗಳು ನಿನ್ನೆನೆ ಮುಗಿದವು ಇವತ್ತು ಒಂಬತ್ತನೇ ತರಗತಿಯ ಮೊದಲನೇ ಪಾಠವನ್ನು ನಾನು ಶುರು ಮಾಡ್ತಾಯಿದ್ದೀನಿ ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು ಹೀಗೆ ಜಾಯಿನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ ಪ್ರತಿನಿತ್ಯ ನೂರಕ್ಕಿಂತ ಹೆಚ್ಚು ಪಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಹಾಗೆ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳು ಎಲ್ಲರೂ ಶೇರ್ ಮಾಡ್ತಾರೆ ದಿನಪತ್ರಿಕೆಗಳು ಇತ್ತೀಚಿನ ಮಾಹಿತಿಗಳು ಶೇರ್ ಆಗ್ತವೆ ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡ್ಕೋಬಹುದು ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಪೊಲಿಟಿ ಎಕನಾಮಿಕ್ಸ್ ಎಲ್ಲ ವೀಡಿಯೋಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ನಾನು ಸೋಷಿಯಲ್ ಸೈನ್ಸ್ನ ಸಿಕ್ಸ್ತ್ ಸೆವೆಂತ್ ಏಳ್ತ್ ಮುಗಿಸಿ ಈಗ ನೈನ್ತ್ ಪಾಠಕ್ಕೆ ಬಂದಿದ್ದೀನಿ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ ಹಾಗೆ ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಹಾಗೆ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಂ ತಂಡ ತಯಾರಿ ನಡೆಸಿದೆ ಇನ್ನು ಇನ್ನೊಂದು ಇದು ಹೊಸ ಅಳವಡಿಕೆ ಜಾಯಿನ್ ಆಪ್ಷನ್ ಮೂಲಕ ನಿಮ್ಮ ನೀವು ನಮಗೆ ಸಹಾಯವನ್ನು ಮಾಡ್ಬೋದು ನಾವೇನು ಇದ್ದೀವಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಕನ್ನಡ ಕನ್ನಡ ಮಾಧ್ಯಮಕ್ಕೆ ಎಲ್ಲ ಮಾಧ್ಯಮದಿಂದ ಕನ್ನಡ ಮಾಧ್ಯಮಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪಾಠ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯು ತುಂಬ ಅಗತ್ಯ ಆಗಿರುತ್ತೆ ಅದಕ್ಕೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ ಇಲ್ಲಿ ನೀವು ಜಾಯಿನ್ ಆಪ್ಷನ್ ಮೂಲಕ ನಿಮಗೆ ಅನ್ನಿಸಿದಷ್ಟು ಸಹಾಯವನ್ನು ಮಾಡಬಹುದು ಇಲ್ಲಿ ನಾಲ್ಕು ಸ್ಕೀಮ್ಗಳಿವೆ ಶಿಶು ಕಿಶೋರ್ ತರುಣ್ ಗೋಲ್ಡನ್ ಸಪೋರ್ಟ್ ಟ್ವೆಂಟಿ ನೈನ್ ಫಿಫ್ಟಿ ನೈನ್ ಒನ್ ಫಿಫ್ಟಿ ನೈನ್ ಫೈ ಫಿಫ್ ಫೈ ನೈಂಟಿ ನೈನ್ ಕ್ರಮವಾಗಿ ನೀವು ನಮಗೆ ಸಹಾಯವನ್ನು ಮಾಡ್ಬೋದು ಇಲ್ಲಿ ಗೂಗಲ್ ಪೇ ಅಥವಾ ಗೋ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ ಏಟ್ ಸೆವೆನ್ ಫೋರ್ ಡಬಲ್ ಏಟ್ ಒನ್ ಫೋರ್ ನೈನ್ ಡಬಲ್ ನೈನ್ ಟೂ ಝೀರೋ ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನಮಗೆ ಸಹಾಯವನ್ನು ಮಾಡ್ಬೋದು ಈ ದುಡ್ಡನ್ನು ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗಿಸ್ಕೋತೀವಿ ಹೆಚ್ಚಾದ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಡೊನೇಟ್ ಮಾಡ್ತೀವಿ ಪ್ಲೀಸ್ ಸಪೋರ್ಟಸ್ ಇವತ್ತಿನ ಪಾಠ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದರಿಂದ ಇತಿಹಾಸ ವಿಭಾಗದಲ್ಲಿ ಎರಡನೇ ಪಾಠ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಈ ಪಾಠದಲ್ಲಿ ನಾವು ಭಾರತದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ರಜಪೂತ ಮನೆತನಗಳು ಹಾಗೆ ಟರ್ಕರು ದೆಹಲಿ ಸುಲ್ತಾನರ ಬಗ್ಗೆ ಕಲಿತೀವಿ ಈ ಪಾಠ ದೊಡ್ಡದಿರೋದ್ರಿಂದ ಈ ಪಾಠವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೋತಾ ಇದ್ದೀನಿ ಮೊದಲನೇ ಭಾಗದಲ್ಲಿ ನಾವು ರಜಪೂತ ಮನೆತನಗಳ ಬಗ್ಗೆ ಕಲಿತೀವಿ ಹಾಗೆ ಟರ್ಕರ ಆಗಮನದ ಬಗ್ಗೆ ಕಲಿತೀವಿ ಎರಡನೇ ಭಾಗದಲ್ಲಿ ದೆಹಲಿ ಸುಲ್ತಾನರು ಅವರಲ್ಲಿ ಇರುವಂತಹ ಗುಲಾಮಿ ಸಂತತಿ ಮತ್ತು ಖಿಲ್ಜಿ ಸಂತತಿಯನ್ನು ಎರಡನೇ ಭಾಗದಲ್ಲಿ ಕಲಿತರೆ ಮೂರನೇ ಭಾಗದಲ್ಲಿ ದೆಹಲಿ ಸುಲ್ತಾನರ ತುಘಲಕ್ ಸಂತತಿ ಮತ್ತು ಸಯ್ಯದ್ ಸಂತತಿ ಲೋಧಿ ಸಂತತಿಯನ್ನು ಕಲಿತೀವಿ ಅರ್ಥ ಆಯ್ತಾ ಈ ಈ ಭಾ ಈ ಪಾಠವನ್ನು ಅಧ್ಯಾಯ ಎರಡು ಮಧ್ಯಕ್ಕೆ ಅಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಪಾಠವನ್ನು ಮೂರು ಭಾಗಗಳಾಗಿ ನಾವು ಕಲಿತೀವಿ ಮೊದಲೇ ಭಾಗದಲ್ಲಿ ಈಗ ನಾವು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ರಜಪೂತ ಮನೆತನಗಳು ರಜಪೂತ ಅರಸರ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಅವರು ನೀಡಿದಂತಹ ಕೊಡುಗೆಗಳು ಯಾವ್ಯಾವು ಅನ್ನೋದನ್ನು ಕಲಿತೀವಿ ಏನಾಗುತ್ತೆ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಹದಿ ಹನ್ನೆರಡನೇ ಶತಮಾನದ ಉತ್ತರಾರ್ಧ ಮತ್ತು ಹದಿಮೂರನೇ ಶತಮಾನದ ಮೊದಲ ಭಾಗ ಈ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸಂಕ್ರಮಣ ಕಾಲ ಅಂತ ಗುರುತಿಸ್ತೀವಿ ಸಂಕ್ರಮಣ ಅಂದರೆ ಆದಿ ಅಂತ ಅರ್ಥ ಯಾವುದೇ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಪ್ರವೇಶ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ ಈ ಕಾಲದಲ್ಲಿ ಭಾರತದ ಸಮಾಜ ಪ್ರಾಚೀನ ವ್ಯವಸ್ಥೆಯಿಂದ ಮಧ್ಯಕಾಲೀನ ವ್ಯವಸ್ಥೆಗೆ ಪ್ರವೇಶ ಮಾಡುತ್ತೆ ಸಣ್ಣ ಸಣ್ಣ ರಾಜ್ಯಗಳ ವ್ಯವಸ್ಥೆಯನ್ನು ತೊರೆದು ಕೇಂದ್ರ ಒಂದು ಕೇಂದ್ರ ವ್ಯವಸ್ಥೆಗೆ ಕೇಂದ್ರ ಆಡಳಿತ ವ್ಯವಸ್ಥೆಗೆ ಇದು ಕಾಲಿಡತ್ತೆ ಉತ್ತರ ಭಾರತದಲ್ಲಿ ಬಲವಾದ ಕೇಂದ್ರಾಡಳಿತ ವ್ಯವಸ್ಥೆ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತೆ ಹೀಗೆ ಮುಂದುವರೆದು ಇಸ್ಲಾಂ ಧರ್ಮದ ಪ್ರಭಾವದಿಂದಾಗಿ ಮತ್ತು ಪರಿಣಾಮಗಳಿಂದಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಏಕದೇವತೆಗಳ ಉಪಾಸನೆಯ ಪ್ರತಿಪಾದನೆಗಳು ಬರ್ತವೆ ಈ ಎಲ್ಲ ಬೆಳವಣಿಗೆಗಳು ಭಾರತದಲ್ಲಿ ಮಧ್ಯಯುಗ ಆರಂಭ ಆಯಿತು ಅನ್ನೋದಕ್ಕೆ ಗುರುತುಗಳಾಗಿ ಪರಿಣಮಿಸ್ತವೆ ಟರ್ಕರಿಂದ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸಾಮ್ರಾಜ್ಯದ ಸ್ಥಾಪನೆಯನ್ನು ಅಧ್ಯಯನ ಮಾಡುವ ಮೊದಲು ತರ್ಕರ ಆಗಮನ ಮತ್ತು ಪೂರ್ವದ ಬಹು ರಾಜ್ಯಗಳಲ್ಲಿ ಇದ್ದಂತಹ ರಾಜಕೀಯ ಪದ್ಧತಿ ಹೇಗಿದ್ವು ಅನ್ನೋದನ್ನು ಸ್ಟಡಿ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಮಧ್ಯಕಾಲೀನ ಭಾರತವನ್ನು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಅಂದರೆ ದೆಹಲಿ ಸುಲ್ತಾನರು ಕಾಲದಲ್ಲಿ ಇದ್ದಂತಹ ರಾಜಕೀಯ ವ್ಯವಸ್ಥೆ ಕೇಂದ್ರಾಡಳಿತ ರಾಜಕೀಯ ವ್ಯವಸ್ಥೆ ಆಗಿತ್ತು ಅದಕ್ಕಿಂತ ಮುಂಚೆ ಇದ್ದಂತಹ ಸಣ್ಣ ಸಣ್ಣ ರಾಜ್ಯಗಳ ಆಡಳಿತವನ್ನು ನಾವು ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಸಣ್ಣ ರಾಜ್ಯಗಳ ರಾಜರುಗಳು ಆಳ್ವಿಕೆ ಅಂತಂದರೆ ಬಹು ರಾಜ್ಯಗಳ ರಾಜಕೀಯ ವ್ಯವಸ್ಥೆ ಅಂತ ಕರೆಯಲಾಗುತ್ತೆ ಈ ರಾಜಕೀಯ ವ್ಯವಸ್ಥೆಯ ಅಧ್ಯಯನವನ್ನು ಒಂಬತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದ ಮಧ್ಯ ವರೆಗೂ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳಲ್ಲಿ ಆಳಿದಂತಹ ರಜಪೂತ ಮನೆತನಗಳ ಆಳ್ವಿಕೆಯಿಂದ ಗುರುತಿಸಬಹುದು ಈ ರಜಪೂತ ಮನೆತನಗಳು ಏನು ಮಾಡ್ತವೆ ಒಂಬತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದ ಮಧ್ಯಭಾಗದವರೆಗೂ ಪಶ್ಚಿಮ ಮತ್ತು ಉತ್ತರ ಭಾರತಗಳಲ್ಲಿ ಭಾರತದ ಹಲವಾರು ಭಾಗಗಳಲ್ಲಿ ಆಳ್ತವೆ ಈ ರಜಪೂತ ಮನೆತನಗಳು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ನೋಡೋಣ ಸ್ಥಾನವೀಶ್ವರ ಅಥವಾ ಸ್ಥಾನೇಶ್ವರ ವರ್ಧನರ ಮನೆತನದ ಆಳ್ವಿಕೆಯ ನಂತರ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳಲ್ಲಿ ಮಧ್ಯಕಾಲದಲ್ಲಿ ಆರ ಮಧ್ಯಕಾಲದ ಆರಂಭದವರೆಗೆ ಗುರ್ಜರ ಪ್ರತಿಹಾರರು ಬುಂದೇಲ್ಖಂಡದ ಚಂದೇಲರು ಗುಹಡ್ವಾಲರು ಸೋಳಂಕಿಯರು ಪರಮಾರರು ಚೌಹಾಣರು ರಜಪೂತ ಕುಲಗಳಿಗೆ ಸೇರಿದಂತಹ ವಿವಿಧ ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ ಯಾವುದನ್ನು ಸ್ಥಾನೇಶ್ವ ಸ್ಥಾನೇಶ್ವರ ಅನ್ನ ಹನ್ನೆರಡನೇ ಶತಮಾನದ ಕೊನೆ ವೇಳೆಗೆ ಉತ್ತರ ಭಾರತದಲ್ಲಿ ರಜಪೂತ ಮೂಲದ ಮೂಲ ಪೃಥ್ವಿರಾಜ್ ಚೌಹಾನ್ ಜಯಚಂದ್ರ ಗುಹರ್ಡ್ವಾಲ ಪರಮದ್ ಪರಮದ್ವಿ ಪರಮದ್ವಿದೇವ ಚಂದೇಲ ಈ ರಾಜರುಗಳು ಪ್ರಬಲ ಅರಸರಾಗಿ ಆಳ್ತಾರೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಇನ್ನು ಮೊದಲನೇದಾಗಿ ಬರೋದು ಗುರ್ಜರ ಪ್ರತಿಹಾರರು ಪ್ರತಿಹಾರರು ಏನು ಹೇಳ್ತಾರೆ ಕೆಲವು ಶಾಸನಗಳನ್ನು ಅವರು ಬರೆಸ್ತಾರೆ ಅವರು ರಾಮಾಯಣದ ಕಾಲದ ಸೂರವಂಶಕ್ಕೆ ಸೇರಿದಂತಹ ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಮೂಲ ಸ್ಥಾಪಕ ಅಂತ ಹೇಳ್ಕೋತಾರೆ ಸ್ಥಾಪಕ ಇಲ್ಲಿ ಲಕ್ಷ್ಮಣ ಆದರೆ ದೊರೆತಿರುವ ಆಧಾರದ ಪ್ರಕಾರ ನಾಗಭಟ್ಟ ಅನ್ನುವಂಥವನು ಈ ವಂಶದ ಸ್ಥಾಪಕ ಅಂತ ಸೂಚಿಸುತ್ತೆ ಕಾನೂಜನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ಪ್ರತಿಹಾರರು ಸಿಂಧ್ ಪ್ರಾಂತದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಿ ಆಗಾಗ ದಾಳಿಯನ್ನು ಮಾಡುತ್ತಿದ್ದಂತಹ ಅರಬ್ಬರನ್ನು ಹಿಮ್ಮೆಟ್ಟಿಸ್ತಿರ್ತಾರೆ ಈ ವಂಶದಲ್ಲಿ ಬಲಶಾಲಿ ದೊರೆಗಳಾದಂತಹ ಮಿಹಿರ ಭೋಜ ಮಹೇಂದ್ರ ಪಾಲ ಬಂಗಾಳದ ಪಾಲರನ್ನು ಸೋಲಿಸಿ ಬಂಗಾಳದವರೆಗೂ ಪ್ರತಿಹಾರರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ ಅರಬ್ ಪ್ರವಾಸಿಕನಾದ ಸುಲೈಮಾನ್ ಈ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಹೀಗೆ ಹೇಳ್ತಾನೆ ಈ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿಗಳು ನೆಲೆಸಿವೆ ಜನರು ಸುಖದಿಂದಿದ್ದಾರೆ ರಾಜ ಧರ್ಮ ಅವನ ಪಾಲಿಸ್ತಾನೆ ಅನ್ನುವಂತಹ ಒಂದು ಪ್ರಶಂಸೆಯನ್ನು ನೀಡ್ತಾನೆ ಮಹೇಂದ್ರ ಪಾಲನ ಬ ನಂತರ ಬಂದಂತಹ ಅವನ ಮಗ ಮಿಹಿಪಾಲ ಆಳ್ವಿಕೆ ಅವನ ಆಳ್ವಿಕೆಯ ಕಾಲದಲ್ಲಿ ಏನಾಗುತ್ತೆ ಪ್ರತಿಹಾರರ ಅಧಿಪತ್ಯ ಆಗತ್ತೆ ಮಹಿಪಾಲನ ಒಂದು ಆಳ್ವಿಕೆಯ ಕಾಲದಲ್ಲಿ ಪ್ರತಿಹಾರರ ಅಧಿಪತ್ಯ ಅವನತಿಯನ್ನು ಹೊಂದುತ್ತೆ ಇದು ಗುರ್ಜರ ಪ್ರತಿಹಾರರು ಪ್ರತಿಹಾರರ ಆಳ್ವಿಕೆ ನಂತರ ಬರೋದು ಗುಹಡ್ವಾಲರು ಈ ಮನೆತನದ ಸ್ಥಾಪಕ ಚಂದ್ರದೇವ ಅಂತ ಹೇಳಲಾಗತ್ತೆ ಈತ ವಾರಣಾಸಿಯನ್ನು ಮುಖ್ಯ ಕೇಂದ್ರವನ್ನಾಗಿ ಇಟ್ಕೊಂಡು ಉತ್ತರ ಭಾರತದ ಬಹುಭಾಗದ ಮೇಲೆ ರಾಜ್ಯಭಾರವನ್ನು ಮಾಡ್ತಾನೆ ಇಲ್ಲಿ ವಾರಣಾಸಿ ಇವನ ರಾಜಧಾನಿಯಾಗಿ ಇರುತ್ತೆ ಈ ಮನೆತನದ ಮತ್ತೊಬ್ಬ ದೊರೆ ಅಂದರೆ ಗೋವಿಂದ ಚರ್ ಗೋವಿಂದ ಚಂದ್ರ ಇವನು ಪಾಲರನ್ನು ಸೋಲ್ ಸೋಲಿಸಿ ಮಾಳ್ವ ಮತ್ತು ಮಗಧದವರೆಗೆ ಗುಹಡ್ವಾಲರ ಆಧಿಪತ್ಯವನ್ನು ವಿಸ್ತಾರ ಮಾಡ್ತಾನೆ ಕಳಿಂಗ ಮತ್ತು ಒರಿಸ್ಸಾ ರಾಜರನ್ನು ಪರಾಭವಗೊಳಿಸ್ತಾನೆ ಕಾಶ್ಮೀರ ಗುಜರಾತ್ ನೆಕ್ಸ್ಟ್ ಹಲವಾರು ಒರಿಸ್ಸಾ ರಾಜರನ್ನು ಪರಾಭವಗೊಳಿಸ್ತಾನೆ ಚೋಳ ರಾಜರು ಗೋವಿಂದ ಚಂದ್ರನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಇದು ಗೋವಿಂದ ಚ ಗೋವಿಂದ ಚಂದ್ರನ ಒಂದು ಆಳ್ವಿಕೆ ಇದು ಗುಹಡ್ವಾಲರು ಇನ್ನು ನೆಕ್ಸ್ಟ್ ಬರೋದು ಪರಮಾರರು ಪ್ರತಿಹಾರರ ಅವನತಿಯ ನಂತರ ಮಾಳ್ವ ಪ್ರಾಂತ್ಯದಲ್ಲಿ ರಾಜಕೀಯವಾಗಿ ಪ್ರಬದ್ಧಮಾನಕ್ಕೆ ಬಂದಂತಹ ಒಂದು ರಾಜಮನೆತನ ಅಂತಂದರೆ ಅದು ಪರಮಾರರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಇವರು ಉಪೇಂದ್ರ ಕೃಷ್ಣರಾಜ ಈ ಮನೆತನದ ಸ್ಥಾಪಕ ಅಂತ ಹೇಳಲಾಗತ್ತೆ ಇವರು ಧಾರಾನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ವಂಶದ ಪ್ರಮುಖ ದೊರೆ ಅಂತಂದರೆ ಅವನು ಭೋಜ ಇವನು ಕವಿಯಾಗಿದ್ದ ಹಾಗೆ ಸಾಮ್ರಾಟನೂ ಕೂಡ ಆಗಿದ್ದ ಕಲ್ಯಾಣಿ ಚಾಲುಕ್ಯರನ್ನು ಕಳಿಂಗದ ಗಂಗರನ್ನ ಮತ್ತು ಉತ್ತರದ ಕೊಂಕರನ್ನು ಸೋಲ್ಸಿ ಪರಮರ್ರ ರಾಜ್ಯವನ್ನು ವಿಶಾಲವಾಗಿ ವಿಸ್ತಾರ ಮಾಡಿದ್ದು ಈ ಪ್ರಖ್ಯಾತ ದೊರೆ ಭೋಜ ಮುಂದೆ ಚಾಲುಕ್ಯರ ವಿರುದ್ಧ ಸೋಲನ್ನು ಅನುಭವಿಸ್ತಾನೆ ರಾಜಕೀಯವಾಗಿ ಸೋಲು ಗೆಲುವು ಎರಡನ್ನೂ ನೋಡಿದಂತಹ ಭೋಜ ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿ ಸೋಲಿಲ್ಲದ ಸಾಮ್ರಾಟ ಅಂತ ಕರೆಸ್ಕೊಳ್ತಾನೆ ಇವನು ಸ್ವತಃ ಕವಿಯಾಗಿದ್ದ ಇವನ ನಂತರ ಬಂದಂತಹ ಅರಸರು ದುರ್ಬಲರಾಗಿದ್ದರು ಪರಮಾವಂಶ ಅಲ್ಲಿಗೆ ಅವನತಿಯನ್ನು ಹೊಂದುತ್ತೆ ಇದು ಪರಮಾರರು ಇನ್ನು ಸೋಳಂಕಿಯರು ಬರ್ತಾರೆ ಈ ಸೋಳಂಕಿಯರ ಮೊದಲನೇ ರಾಜ ಅಂತಂದರೆ ಅದು ಮೂಲ ರಾಜ ಮೊದಲನೇ ಮೂಲ ರಾಜ ಈ ವಂಶದ ಸ್ಥಾಪಕ ಈ ಮನೆತನದಲ್ಲಿ ಮೊದಲನೇ ಭೀಮ ಅನ್ನುವಂಥವರು ಹೆಸರುವಾಸಿ ಗಜ್ನಿಯಿಂದ ಸೋಮನಾಥ ದೇವಾಲಯವನ್ನು ರಕ್ಷಿಸಲಾಗಲಿಲ್ಲ ಇವರಿಂದ ಇವರ ನಂತರ ಎರಡನೇ ಮೂಲ ರಾಜ ಬರ್ತಾರೆ ಹಾಗೆ ವೀರಧವಳ ಬರ್ತಾರೆ ಇವರು ಸಮರ್ಥ ಅರಸರು ಅಂತ ಕರೆಸ್ಕೊಳ್ತಾರೆ ಎರಡನೇ ಮೂಲ ರಾಜ ಇವರು ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬು ಬಳಿ ಚೋ ಸೋಲಿಸ್ತಾರೆ ಎರಡನೇ ಮೂಲ ರಾಜ ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬು ಅನ್ನುವಂಥಲ್ಲಿ ಸೋಲಿಸ್ತಾರೆ ಈ ಮನೆ ತಂದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ಅನ್ನುವಂಥವರು ದೇಶಿ ಮಾಲಾ ಅನ್ನುವಂತಹ ನಿಘಂಟವನ್ನು ರಚನೆ ಮಾಡ್ತಾರೆ ಇದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅವನ ದಂಡನಾಯಕನಾದಂತಹ ಉಲುಫ್ ಖಾನ್ ಮತ್ತು ನುಸ್ರತ್ ಖಾನ್ರು ಕರ್ಣದೇವನನ್ನು ಸೋಲಿಸಿ ಸೋಳಂಕಿಯರ ರಾಜ್ಯವನ್ನು ದೆಹಲಿ ಸುಲ್ತಾನರ ಸಾಮ್ರಾಜ್ಯಕ್ಕೆ ಸೇರಿಸ್ತಾರೆ ಇಲ್ಲಿಗೆ ಸೋಳಂಕಿಯರ ಒಂದು ಆಳ್ವಿಕೆಯು ಕೊನೆಗೊಳ್ಳುತ್ತೆ ಇನ್ನು ನೆಕ್ಸ್ಟ್ ಬರೋದು ಚಂದೇಲರು ಚಂದೇಲ್ಖಂಡದ ಖಂಡದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಸಾರಿ ಬುಂಡೇಲ್ ಖಂಡದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಚಂದೇಲರ ಮನೆತನದ ಪ್ರಸಿದ್ಧ ಅರಸ ಅಂತಂದರೆ ಅವರು ಢಂಗ ಆರಂಭದಲ್ಲಿ ಚಂದೇಲರು ಪ್ರತಿಹಾರರ ಮಾಂಡಲಿಕರಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಪರಮಾರರ ಪತನದ ನಂತರ ಏನಾಗುತ್ತೆ ಢಂಗ ಸ್ವತಂತ್ರ ಅಂತ ಘೋಷಿಸ್ಕೊಳ್ತಾನೆ ಪರಮಾರರ ಸಾಮ್ರಾಜ್ಯದ ಪೂರ್ವ ಭಾಗವನ್ನು ವಶ ಮಾಡಿಕೊಂಡು ಪಾಲ ಮತ್ತು ಆರ್ದರನ್ನು ಸೋಲಿಸ್ತಾನೆ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ತಾನೆ ಮಹಾ ರಾಜಾದಿರಾಜ ಅನ್ನುವಂತಹ ಬಿರುದು ಇವನಿಗೆ ಇರುತ್ತೆ ಯಾರಿಗೆ ಢಂಗನಿಗೆ ಢಂಗ ಟರ್ಕರ ವಿರುದ್ಧ ಹೋರಾಡ್ತಿದ್ದಂತಹ ಹಿಂದೂ ಶಾಹಿರಾಜ ಜಯಚಂದ್ರನಿಗೆ ಸೈನಿಕ ನೆರವನ್ನು ನೀಡ್ತಾನೆ ಆದರೆ ರಜಪೂತ ಅರಸರಲ್ಲಿ ಪರಸ್ಪರ ದ್ವೇಷ ಐಕ್ಯತೆಯ ಕೊರತೆಯಿಂದಾಗಿ ಈ ರಾಜ್ಯವನ್ನು ಕಿಲ್ಜಿ ಸುಲ್ತಾನರು ವಶ ಮಾಡ್ಕೊಳ್ತಾರೆ ಕಿಲ್ಜಿ ಸುಲ್ತಾನರಿಂದ ಚಂದೇಲರ ಅವನತಿಯಾಗುತ್ತೆ ಇನ್ನು ಚೌಹಾಣರು ಬರ್ತಾರೆ ಈ ಮನೆತನ ರಜಪೂತ ಮನೆತನಗಳಲ್ಲಿ ಪ್ರಮುಖ ಆದದ್ದು ಈ ಮನೆತನದ ಮೂಲ ಸಾಮಾನ್ಯಕ್ಕೆ ಏಳನೇ ಶತಮಾನದಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಮನೆತನದ ಆಳ್ವಿಕೆ ಅಲ್ಲಿಗೆ ಶುರುವಾಗುತ್ತೆ ಆದರೂ ಕೂಡ ಚೌಹಾಣರನ್ನು ಹನ್ನೆರಡನೇ ಶತಮಾನದ ವೇಳೆಗೆ ಪಶ್ಚಿಮ ಭಾರತದಲ್ಲಿ ಪ್ರಬಲವಾದ ರಾಜರನ್ನಾಗಿ ಪರಿಗಣಿಸುವಂತೆ ಮಾ ಮಾಡಿದವರು ಚೌಹಾಣರು ಅಜಯ ರಾಜ ನಾಲ್ಕನೇ ವಿಗ್ರಹರಾಜ ಮತ್ತು ಮೂರನೇ ಪೃಥ್ವಿರಾಜ ಇವರು ಈ ಒಂದು ಚೌಹಾಣರ ವಂಶದ ಪ್ರಸಿದ್ಧ ದೊರೆಗಳು ನಾಲ್ಕನೆಯ ವಿಗ್ರಹರಾಜ ಅಜಯ ರಾಜ ಮತ್ತು ಮೂರನೆಯ ಪೃಥ್ವಿರಾಜ ಪರಾಕ್ರಮಿಯಾಗಿದ್ದಂತಹ ಪೃಥ್ವಿರಾಜ ಬುಂದೇಲ್ಖಂಡದ ಚಂದೇಲರನ್ನ ಸೋಲಿಸ್ತಾನೆ ಮಹೇಬಾ ಮತ್ತು ಕಾಲಿಂಚರ್ ವಶ ಮಾಡ್ಕೊಳ್ತಾನೆ ಘೋರ್ ಸಾಮ್ರಾಜ್ಯವನ್ನ ಸಿಂಧ್ ಪ್ರಾಂತದ ಕಡೆಗೆ ವಿಸ್ತರಿಸಬೇಕು ಅನ್ನುವಂತಿದ್ದ ಮೊಹಮ್ಮದ್ ಘೋರಿಯನ್ನ ಇವನು ಪ್ರಥಮ ತೈರನ್ ಯುದ್ಧದಲ್ಲಿ ಸೋ ಸೋಲಿಸ್ತಾನೆ ಏನಾಗುತ್ತೆ ಮೊಹಮ್ಮದ್ ಘೋರಿಯನ್ನು ತೈರನ್ ಯುದ್ಧದಲ್ಲಿ ಈ ಪೃಥ್ವಿರಾಜ್ ಚೌಹಾನ್ ಹೆದರಿಸಿ ಓಡಿಸ್ತಾನೆ ಈ ಯುದ್ಧದಲ್ಲಿ ಗಾಯಗೊಂಡಂತಹ ಮೊಹಮ್ಮದ್ ಘೋರಿ ಘೋರ್ಗೆ ತರಳಿ ನಂತರ ಮರು ವರ್ಷ ಮತ್ತೆ ದೆಹಲಿಗೆ ದೆಹಲಿ ಕಡೆ ದಂಡೆತ್ತಿ ಬರ್ತಾನೆ ಹಿಂದೆ ಯುದ್ಧ ನಡೆದಿದ್ದಂತಹ ತೈರನ್ ಸ್ಥಳದಲ್ಲಿಯೇ ಪೃಥ್ವಿರಾಜನನ್ನು ಸೋಲಿಸ್ತಾನೆ ಇದನ್ನು ಎರಡನೇ ತೈರನ್ ಯುದ್ಧ ಅಂತ ಹೇಳಲಾಗುತ್ತೆ ಎರಡನೇ ತೈರನ್ ಯುದ್ಧದಲ್ಲಿ ಚೌಹಾಣರ ಪೃಥ್ವಿರಾಜ್ ಚೌಹಾಣ ಚೌಹಾಣನನ್ನು ಈ ಮೊಹಮ್ಮದ್ ಘೋರಿ ಸೋಲಿಸ್ತಾನೆ ಹೀಗೆ ಸೋಲನ್ನು ಅನುಭವಿಸಿದ್ರೂ ಸಹ ಪೃಥ್ವಿರಾಜ ರಜಪೂತರ ಶೌರ್ಯ ಪರಾಕ್ರಮಗಳ ಪ್ರತೀಕ ಅಂತ ಕರೆಸ್ಕೊಳ್ತಾನೆ ಇದು ಚೌಹಾನರು ಇನ್ನು ರಜಪೂತರ ಕೊಡುಗೆಗಳು ಪ್ರಾಚೀನ ಕಾಲದಿಂದ ಕೊನೆಯ ಘಟ್ಟ ಮತ್ತು ಆರಂಭಿಕ ಮಧ್ಯಕಾಲದವರೆಗೂ ಇದ್ದಂತಹ ರಜಪೂತ ಮನೆತನಗಳ ಅರಸರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಧರ್ಮ ಕಲೆ ಸಂಸ್ಕೃತಿಗಳಿಗೆ ಉದಾರವಾಗಿ ಪ್ರೋತ್ಸಾಹವನ್ನು ನೀಡ್ತಾರೆ ರಜಪೂತ ಅರಸರು ಸ್ವತಃ ವಿದ್ವಾಂಸರು ಆಗಿದ್ದರೂ ಭೋಜ ಮುಂಜ ಹಲಾಯುಧ ಅನ್ನುವಂತಹ ಹಲವಾರು ಕವಿಗಳಿಗೆ ಇವರು ಆಶ್ರಯವನ್ನು ನೀಡಿದ್ರು ಭೋಜರಾಜನ ಕಾಲದಲ್ಲಿ ಶಾಂತಿ ಸೇನಾ ನಂತರ ಯಾರು ಬರ್ತಾರೆ ಪ್ರಭಾಚಂದ್ರ ಸೂರಿ ಘನಪಾಲ ಅನ್ನುವಂತಹ ಜೈನ ಪಂಡಿತರು ಆಶ್ರಯವನ್ನ ಪಡೆದಿದ್ರು ಭೋಜರಾಜ ಕಾಲದಲ್ಲಿ ಶಾಂತಿಸೇನ ಪ್ರಭಾಚಂದ್ರ ಸೂರಿ ಘನಪಾಲ ಅನ್ನುವಂತಹ ಜೈನ ಪಂಡಿತರು ಆಶ್ರಯವನ್ನು ಪಡೆದಿದ್ದರು ಹಾಗೆ ಜಯದೇವ ಅನ್ನುವಂಥವರಿಂದ ಗೀತಾ ಗೋವಿಂದ ಭಾರವಿ ಅನ್ನುವಂಥವರಿಂದ ಕಿರಾತಾರ್ಜುನೇಯ ಬೃದಹರಿಯಿಂದ ರಾವಣವಧ ಮಹೇಂದ್ರಪಾಲ ಕಾವ್ಯ ಕಾವ್ಯವೀಮಾಂಸೆ ಅನ್ನುವಂತಹ ಕೃತಿಗಳನ್ನು ರಚನೆ ಮಾಡ್ತಾರೆ ಕಾವ್ಯಗಳನ್ನು ರಚನೆ ಮಾಡ್ತಾರೆ ಇನ್ನು ಪ್ರಸಿದ್ಧ ನಾಟಕಗಳಾದಂತಹ ರಾಜಶೇಖರ ರಾಜಶೇಖರ ಅನ್ನುವಂತಹ ಪಂಡಿತ ಹಲವಾರು ನಾಟಕಗಳನ್ನು ಬರೀತಾನೆ ಅವರು ಯಾವುದು ಬಾಲರಾಮಾಯಣ ಮಂಜರಿ ಅನ್ನುವಂಥ ನಾಟಕಗಳು ಹಾಗೆ ಭವಭೂತಿ ಮಹಾಚರಿತ ಮತ್ತು ಉತ್ತರ ರಾಮಚರಿತ ಅನ್ನುವಂತಹ ನಾಟಕಗಳನ್ನು ಬರೀತಾರೆ ಹಾಗೆ ಇಲ್ಲಿ ಹಲವಾರು ಐತಿಹಾಸಿಕ ಕೃತಿಗಳನ್ನು ನಾವು ಗುರುತಿಸಬಹುದು ಕಲ್ಹನ ರಾಜತರಂಗಿನಿ ಜಯನಿಕ ಪೃಥ್ವಿರಾಜ ವಿಜಯ ಹಾಗೆ ಮಹೇಂದ್ರ ವರ್ಮ ಕುಮಾರಪಾಲಚರಿತ ಅನ್ನುವಂತಹ ಐತಿಹಾಸಿಕ ಕೃತಿಗಳನ್ನು ರಚನೆ ಮಾಡ್ತಾರೆ ಇನ್ನು ಜೀವನ ಕೃತಿಗಳನ್ನು ಸಹ ಹಲವಾರು ಪಂಡಿತರು ರಚನೆ ಮಾಡ್ತಾರೆ ಚಾಂದ್ ದರ್ಬಾಯಿಯ ಪೃಥ್ವಿರಾಜರಾಸೋ ಬಲ್ಲಾಳನ ಭೋಜ ಪ್ರಬಂಧ ಇವರು ಇವು ಪೃಥ್ವಿರಾಜ ಮತ್ತು ಭೋಜರಾಜನ ಬಗ್ಗೆ ಇರುವಂತಹ ಜೀವನ ಕೃತಿಗಳು ಇನ್ನು ಇವರು ಕೋಟೆಗಳ ನಿರ್ಮಾಣವನ್ನು ಮಾಡ್ತಾರೆ ಚಿತ್ತೋಡ್ ಮಾಂಡು ರಣತಂಬೂರ್ ಜೋಧ್ಪುರ್ ಮತ್ತು ಗ್ವಾಲಿಯರ್ಗಳಲ್ಲಿ ಹಲವಾರು ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ ಮೌಂಟ್ ಅಬೂನಲ್ಲಿ ದಿಲಾವರ್ ದೇವಾಲಯ ವಿಮಲಾ ವಸಾಯಿ ಲೂನಾ ವಸಾಹಿ ಎನ್ನುವಂತಹ ಕಟ್ಟಡಗಳು ಹಾಗೆ ಮದ್ರ ಮಧ್ಯಪ್ರದೇಶದ ಕುಜರಾಹೋದಲ್ಲಿ ಖಂಡರಾಯ ದೇವಾಲಯವನ್ನು ಇವರು ರಚನೆ ಮಾಡ್ತಾರೆ ಇವರು ಚಿತ್ರಕಲೆಗೂ ಕೂಡ ಹಲವಾರು ಕೊಡುಗೆಗಳನ್ನು ನೀಡ್ ಪ್ರೋತ್ಸಾಹವನ್ನು ನೀಡ್ತಾರೆ ಚಿತ್ರಕಲಾ ಶೈಲಿಯನ್ನು ರಾಜಸ್ಥಾನಿ ಕಲಾಶೈಲಿ ಮತ್ತು ಪಹಾರಿ ಶೈಲಿ ಅಂತ ನಾವು ಗುರುತಿಸಬಹುದು ರಾಜಸ್ಥಾನಿ ಶೈಲಿಯೇ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಮೇವಾರ್ ಬಿಕಾನೇರ್ ಜೋಧ್ಪುರ್ ಜೈಸಲ್ಮೇರ್ ಬುನಿ ಅನ್ನುವಂತಹ ಪ್ರದೇಶಗಳಲ್ಲಿ ರಾಜಸ್ಥಾನಿ ಕಲಾಶೈಲಿಯಲ್ಲಿ ರಚಿಸಿದಂತಹ ಚಿತ್ರಕಲೆಯನ್ನು ನಾವು ಗುರುತಿಸಬಹುದು ಹಾಗೆ ಪಹಾರ ಶೈಲಿಯನ್ನು ಕಸೇಲಿ ಜಮ್ಮು ಮತ್ತು ಗುಲ್ವಾರ್ಗಳಲ್ಲಿ ನಾವು ಕಾಣಬಹುದು ಇವು ಚಿತ್ರಕಲೆಗೆ ಈ ರಜಪೂತರು ನೀಡಿದಂತಹ ಕೊಡುಗೆಗಳು ಇದು ರಜಪೂತ ಮನೆತನಗಳು ಮತ್ತು ಅವರ ಅಲ್ಲಿ ಇದ್ದಂತಹ ಪ್ರಸಿದ್ಧ ದೊರೆಗಳು ರಜಪೂತರು ಕೊಟ್ಟಂತಹ ಕೊಡುಗೆಗಳು ನೆಕ್ಸ್ಟ್ ಟರ್ಕರ ಆಗಮನ ಬರುತ್ತೆ ರಜಪೂತ ರಾಜರುಗಳು ಕಟ್ಟಿಕೊಂಡಿದ್ದಂತಹ ಸಣ್ಣ ಸಣ್ಣ ರಾಜ್ಯಗಳ ಪತನ ಆದ ನಂತರ ನೆಕ್ಸ್ಟ್ ಏನಾಗುತ್ತೆ ಉತ್ತರ ಭಾರತದಲ್ಲಿ ಟರ್ಕರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇಸ್ಲಾಂ ಧರ್ಮೀಯರಾಗಿದ್ದಂತಹ ಟರ್ಕರ ಆಧಿಪತ್ಯದ ಸ್ಥಾಪನೆ ಅನಿರೀಕ್ಷಿತ ಆಗಿರಲಿಲ್ಲ ಅರಬ್ಬರು ಅರಬ್ಬರು ಏನು ಮಾಡ್ತಿರ್ತಾರೆ ಸಾಮಾನ್ಯಕ್ಕೆ ಎಂಟನೇ ಶತಮಾನದ ಪ್ರಾರಂಭದಿಂದಲೇ ಸಿಂಧ್ ಪ್ರಾಂತ್ಯವನ್ನು ತಮ್ಮ ವಶ ಮಾಡಿಕೊಳ್ಬೇಕು ಅಂತ ಪರಿಗಣಿಸ್ತಿರ್ತಾರೆ ಆದರೆ ಅದು ಫೇಲುವರ್ ಆಗ್ತಿರುತ್ತೆ ಆದರೂ ಅಲ್ಲಿಂದ ಮುಂದಕ್ಕೆ ಸಿಂಧ್ ಪ್ರಾಂತ ಟರ್ಕರ ನಿರಂತರ ದಾಳಿಗೆ ಒಳಪಟ್ಟಿತ್ತು ಇಲ್ಲಿ ಇಬ್ಬರ ಕಣ್ಣಿತ್ತು ಅರಬ್ಬರೂ ದಾಳಿಯನ್ನು ಮಾಡ್ತಿದ್ರು ಟರ್ಕರು ದಾಳಿಯನ್ನು ಮಾಡ್ತಿದ್ರು ಹಾಗೆ ನಿರಂತರ ದಾಳಿಯಿಂದ ಸಿಂಧ್ ಪ್ರದೇಶ ಒತ್ತಡದಲ್ಲಿ ಇತ್ತು ತರ್ಕರು ಮಧ್ಯ ಏಷ್ಯಾ ಭೂಭಾಗದಲ್ಲಿರುವಂತಹ ಮಂಗೋಲಿಯಾದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಂತಹ ಅಲೆಮಾರು ಬುಡುಗಟ್ಟುಗಳಿಗೆ ಸೇರಿದಂತವರು ಈ ಮೂಲಕ್ಕೆ ಸೇರಿದ ಅಲಪ್ತ್ ಗೀನ್ ಅನ್ನುವಂಥವನು ಏನ್ಮಾಡ್ತಾ ಅಫ್ಘಾನಿಸ್ತಾನದ ಘಜನಿ ಪ್ರದೇಶವನ್ನು ಸಾಮಾನ್ಯಕ್ಕೆ ಒಂಬೈನೂರ ತೊಂಬತ್ಮೂರರಲ್ಲಿ ಸ್ಥಾಪನೆ ಮಾಡ್ತಾನೆ ಅಲ್ಲಿಗೆ ಅವನು ಸ್ವತಂತ್ರ ರಾಜ್ಯವನ್ನು ಕಟ್ತಾನೆ ಅವನ ಕಾಲದಿಂದ ಅಲಪ್ತಗೀನ್ ಅವರ ಕಾಲದಿಂದ ಗಜ್ನಿಯ ಟರ್ಕರಿಗೂ ಮತ್ತು ರಜಪೂತ ರಾಜರಿಗೂ ಯುದ್ಧಗಳು ಪ್ರಾರಂಭ ಆಗ್ತವೆ ಗಜ್ನಿಯ ಗಜ್ನಿಯಲ್ಲಿ ಏನು ಮಾಡ್ ಏನು ಮಾಡ್ತಾರೆ ಅಲಪ್ತಗೀನ್ ಒಂದು ಸ್ವತಂತ್ರ ರಾಜ್ಯವನ್ನು ಒಂಬೈನೂರ ಅರವತ್ತ್ ಮೂರರಲ್ಲಿ ಸ್ಥಾಪನೆ ಮಾಡ್ತಾನೆ ಅಲ್ಲಿಂದ ಗಜ್ನಿ ಟರ್ಕರು ಮತ್ತು ರಜಪೂತ ರಾಜರ ನಡುವೆ ಯುದ್ಧಗಳು ಪ್ರಾರಂಭ ಆಗ್ತವೆ ಅವರಲ್ಲಿ ಪ್ರಮುಖರು ಟರ್ಕರಲ್ಲಿ ಪ್ರಮುಖರು ಮೊಹಮ್ಮದ್ ಘಜ್ನಿ ಬರ್ತಾರೆ ಅಲಪ್ತ್ಗಿನ್ನ ನಂತರ ಸಾಮಾನ್ಯ ಸಾಮಾನ್ಯಕ್ಕೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಘಜ್ನಿ ಸಿಂಹಾಸನವನ್ನು ಏರ್ತಾನೆ ಟರ್ಕರ ಆಕ್ರಮಣವನ್ನು ಮುಂದುವರಿಸಿ ಭಾರತದ ಮೇಲೆ ಹದಿನೇಳು ಬಾರಿ ಯುದ್ಧವನ್ನು ಮಾಡ್ತಾನೆ ದಾಳಿಯನ್ನು ಮಾಡ್ತಾನೆ ಇವನ ದಾಳಿಗಳಿಗೆ ಪ್ರಖ್ಯಾತವಾದಂತಹ ಗುಜರಾತಿನ ಸೋಮನಾಥ ದೇವಾಲಯ ಸೌರಾಷ್ಟ್ರ ದೇವಾಲಯಗಳ ನಾಶ ಆಗುತ್ತೆ ಇವೀ ಪಶ್ಚಿಮ ಭಾರತದಲ್ಲಿ ರಜಪೂತ ರಾಜ್ಯಗಳು ಜರ್ಜರಿತ ಆಗ್ತವೆ ರಜಪೂತ ರಾಜರು ಒಟ್ಟಾಗಿ ನಿಂತು ಟರ್ಕರನ್ನು ಎದುರಿಸೋಕ್ಕೆ ಆಗಲಿಲ್ಲ ಯಾಕಂದರೆ ರಜಪೂತರಲ್ಲಿ ಐಕ್ಯತೆ ಇರಲಿಲ್ಲ ಪರಸ್ಪರ ದ್ವೇಷ ಇತ್ತು ಆದ್ದರಿಂದ ರಜಪೂತರ ರಾಜಕೀಯ ಮತ್ತು ಸೈನಿಕ ದರ್ ದೌರ್ಬಲ್ಯಗಳಿಂದ ಮೊಹಮ್ಮದ್ ಪ್ರತಿ ಬಾರಿ ಯು ಯುದ್ಧದಲ್ಲಿ ಜಯವನ್ನು ಗಳಿಸ್ತಾ ಇದ್ದ ಮೊಹಮ್ಮದ್ ಸುಮಾರು ಹದಿನೇಳು ಬಾರಿ ಯುದ್ಧವನ್ನು ಮಾಡಿದ ಅಪಾರ ಚಿನ್ನಾಭರಣಗಳನ್ನು ಲೂಟಿ ಮಾಡ್ದ ಅವನು ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಲಿಲ್ಲ ಆದರೆ ಅವನ ದಾಳಿಗಳು ಟರ್ಕರು ಭಾರತದೊಳಗೆ ಪ್ರವೇಶ ಮಾಡೋದಕ್ಕೆ ಒಂದು ಹಾಗೆ ಪರಸ್ಪರ ದ್ವೇಷ ಅಗೆತನಗಳಿಂದ ದುರ್ಬಲರಾಗಿದ್ದಂತಹ ರಾಜಮನೆತನಗಳು ರಜಪೂತ ರಾಜಮನೆತನಗಳ ಶಕ್ತಿ ಇಲ್ಲಿ ಕುಂಠಿತ ಆಗ್ತಾ ಹೋಯ್ತು ನಂತರ ಮೊಹಮ್ಮದ್ ಘೋರಿ ಬರ್ತಾರೆ ಅಫ್ಘಾನಿಸ್ತಾನದ ಘೋರ್ ಪ್ರಾಂತದಲ್ಲಿ ಶಾನ್ಸ್ಬಾನಿ ಮನೆತನಕ್ಕೆ ಸೇರಿದಂತಹ ಟರ್ಕರ ಸಂತತಿ ಪ್ರಾಬಲ್ಯಕ್ಕೆ ಬಂದು ಗಜನಿ ಮನೆತನವನ್ನ ಕೊನೆಗೊಳಿಸುತ್ತೆ ಗಜನಿ ಮನೆತನವನ್ನು ಕೊನೆಗೊಳಿಸಿದ್ದು ಈ ಘೋರ್ ಅನ್ನುವಂತಹ ಮನೆತನ ಶಾನ್ಸ್ಬಾಯಿ ಅನ್ನುವಂತಹ ಮನೆತನ ಈ ಮನೆತನಕ್ಕೆ ಸೇರಿದಂತಹ ಗಿಯಾಸುದ್ದೀನ್ ಮೊಹಮ್ಮದ್ ಗೋರ್ಸ್ ರಾಜ್ಯದ ಸಾಮ್ ಸಾಮ್ರಾಜ್ಯದ ಸಿಂಹಾಸನವನ್ನು ಏರ್ತಾನೆ ಗಿಯಾಸುದ್ದೀನ್ ಗೋರ್ ಸಾಮ್ರಾಜ್ಯದ ಸಾ ಸಿಂಹಾಸನವನ್ನು ಏರ್ತಾನೆ ಇವನ ತಮ್ಮನಾದಂತಹ ಮುಜಾಯಿದ್ದೀನ್ ಮೊಹಮ್ಮದ್ನನ್ನು ಭಾರತದಲ್ಲಿ ಟರ್ಕರ ಆಧಿಪತ್ಯವನ್ನು ಸ್ಥಾಪಿಸು ಅಂತ ಕಳಿಸ್ತಾನೆ ಇಲ್ಲಿ ಶಾನ್ಸ್ ಬಾನಿಯ ಒಂದು ಸಂತತಿ ಗಜ್ನಿಯಲ್ಲಿ ಏನಾಗುತ್ತೆ ಗಜ್ನಿ ಮನೆತನವನ್ನು ಕೊನೆಗಳಿಸುತ್ತೆ ಈ ಮನೆತನದ ಗಿಯಾಸುದ್ದೀನ್ ಮೊಹಮ್ಮದ್ ಅನ್ನುವಂಥವರು ಘೋರ್ ರಾಜ್ಯದ ಸಿಂಹಾಸನವನ್ನು ಏರ್ತಾರೆ ಭಾರತದಲ್ಲಿ ತರ್ಕರ ಅವ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಈ ಘಿಯಾಸುದ್ದೀನ್ನ ತಮ್ಮನಾದಂತಹ ಮ ಯಾರು ಮುಜಾಹಿದ್ದೀನ್ ಮೊಹಮ್ಮದ್ನನ್ನು ಕಳಿಸ್ತಾರೆ ಈ ಮುಜಾಹಿದ್ದೀನ್ ಮೊಹಮ್ಮದ್ನನ್ನೇ ಮೊಹಮ್ಮದ್ ಘೋರಿ ಅಂತ ಹೇಳ್ಬಹುದು ಮೊಹಮ್ಮದ್ ಘೋರಿ ಅನ್ನೋದು ಅನ್ನೋರು ಮುಜಾಹಿದ್ದೀನ್ ಮೊಹಮ್ಮದ್ ಇವನು ಗಿಯಾಸುದ್ದೀನ್ನ ತಮ್ಮ ಮೊಹಮ್ಮದ್ ಹಿಂದೆ ಗಜ್ನಿ ಮ ಮೊಹಮ್ಮದ್ನ ಕಾಲದಲ್ಲಿ ಟರ್ಕರ ಅಧೀನದಲ್ಲಿದ್ದಂತಹ ಸಿಂಧ್ ಪ್ರಾಂತದ ಪ್ರದೇಶಗಳನ್ನು ವಶ ಮಾಡ್ಕೊಳ್ಳೋದಕ್ಕೆ ಮುಲ್ತಾನಿಗೆ ಮುತ್ತಿಗೆಯನ್ನು ಹಾಕ್ತಾನೆ ಇದು ಅವನ ಮೊದಲ ದಂಡಯಾತ್ರೆ ಗುಜರಾತ್ನ ಅನಿಲವಾಡದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಅಲ್ಲಿ ಸೋಲನ್ನು ಅನುಭವಿಸ್ತಾನೆ ನಂತರ ತನ್ನ ಯುದ್ಧದ ಯೋಜನೆಯನ್ನು ಬದಲಾವಣೆ ಮಾಡಿಕೊಂಡು ಪೇಶಾವರದ ಕಡೆಗೆ ನುಗ್ಗಿ ಅದನ್ನು ಗೊಂದ್ ಗೆದ್ದುಕೊಳ್ತಾನೆ ನಂತರ ಸಾಮಾನ್ಯ ಸಿಕ್ಕಿ ಒಂದು ಸಾವಿರದ ಒನ್ನೂರ ತೊಂಬತ್ತೊಂದರಲ್ಲಿ ಮೊದಲನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜನಿಂದ ಅವನು ಸೋಲನ್ನು ಅನುಭವಿಸ್ತಾನೆ ಅವನು ಸುಮ್ಮನಿರಲಿಲ್ಲ ನಂತರ ಘೋರ್ಗೆ ಮರಳಿದಂತಹ ಮೊಹಮ್ಮದ್ ಘೋರಿ ಯೋಜನೆಗಳನ್ನು ಬದಲಿಸ್ಕೊಂಡು ಅದೇ ಸ್ಥಳದಲ್ಲಿ ಸೋಲನ್ನು ಅನುಭವಿಸಿದಂತಹ ಅದೇ ತೈರನ್ ಸ್ಥಳದ ತೈರನ್ ಅನ್ನುವಂತಹ ಸ್ಥಳದಲ್ಲಿ ಎರಡನೇ ತೈರನ್ ಯುದ್ಧದಲ್ಲಿ ಅಂದರೆ ಸಾಮಾನ್ಯಕ್ಕೆ ಒಂದು ಸಾವಿರದ ಒನ್ನೂರ ತೊಂಬತ್ತೆರಡರಲ್ಲಿ ಒಂದನೇ ತೈರನ್ ಯುದ್ಧ ನಡೆದ ಒಂದು ವರ್ಷದ ತರುವಾಯ ಅದೇ ಸ್ಥಳದಲ್ಲಿ ಪೃಥ್ವಿರಾಜನನ್ನು ಸೋಲಿಸ್ತಾನೆ ಶೀಘ್ರ ಚಲನೆಯ ಟರ್ಕರ ಅಶ್ವದಳ ನಿಧಾನ ನಡಿಗೆಯ ಆನೆಗಳನ್ನು ಹೊಂದಿದಂತಹ ರಜಪೂತ ಮನ್ ಸೈನ್ಯ ಇದರಿಂದ ಸೋಲನ್ನು ಅನುಭವಿಸುತ್ತೆ ಮೊದಲನೇ ತೈರನ್ ಯುದ್ಧದಲ್ಲಿ ರಜಪೂತರಿಗೆ ಜಯವನ್ನು ತಂದುಕೊಟ್ಟಿದ್ದಂತಹ ಗೋವಿಂದ ರಾಯಿ ಮತ್ತು ಬೋಲಾ ಅನ್ನುವಂಥವರು ಯುದ್ಧದಲ್ಲಿ ಕೊಲ್ಲಲ್ಪಡ್ತಾರೆ ಪೃಥ್ವಿರಾಜ ಚಯ್ಯ ಚೌಹಾಣರನ್ನು ಏನು ಏನು ಮಾಡ್ತಾರೆ ಸೆರೆ ಹಿಡಿಯಲಾಗುತ್ತೆ ಸೆರೆ ಸಿಕ್ಕಂತಹ ಪೃಥ್ವಿರಾಜ ಶರಣ್ ಶರಣಾಗತಿಯನ್ನು ಹೊಂದ್ತಾನೆ ಕೆಲವು ಕಾಲ ತನ್ನ ಆಳ್ವಿಕೆಯನ್ನು ಮುಂದುವರೆಸ್ತಾನೆ ನಂತರ ಭಾರತದಲ್ಲಿ ತಾನು ಗೆದ್ದುಕೊಂಡಂತಹ ಪ್ರದೇಶಗಳನ್ನು ಮೊಹಮ್ಮದ್ ಘೋರಿಗೆ ಆಳೋದಕ್ಕೆ ಸಾಧ್ಯ ಆಗಲಿಲ್ಲ ತನ್ನ ಗುಲಾಮರನ್ನು ಅಲ್ಲಿ ನೇಮಿಸ್ತಾನೆ ಮೊಹಮ್ಮದ್ ಘೋರ್ಗೆ ಹಿಂದಿರುಗುವಾಗ ಅಲ್ಲಿ ಹತ್ಯೆಗೀಡಾಗ್ತಾನೆ ಇದು ಮೊಹಮ್ಮದ್ ಘೋರಿಯ ಇತಿಹಾಸ ಇನ್ನು ಈ ಟರ್ಕರ ಆಗಮನದಿಂದ ಅಥವಾ ಈ ಟರ್ಕರು ಅಂದರೆ ಮೊಹಮ್ಮದ್ ಘಜ್ನಿ ಮತ್ತು ಮೊಹಮ್ಮದ್ ಘೋರಿಯ ಈ ದಾಳಿಗಳಿಂದ ಆದಂತಹ ರಾಜಕೀಯ ಪರಿಣಾಮಗಳು ಏನು ಅಂತ ಇಲ್ಲಿ ನೋಡೋಣ ಗೋರಿಯನ್ನರ ವಿಜಯ ರಾಜಕೀಯವಾಗಿ ಹಲವು ಮಹತ್ವದ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಹನ್ನೆರಡನೇ ಶತಮಾನದವರೆಗೆ ಇದ್ದಂತಹ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ರಾಜಕೀಯ ವ್ಯವಸ್ಥೆ ಇಲ್ಲಿ ಮರೆಯಾಗುತ್ತೆ ದೆಹಲಿಯಲ್ಲಿ ಕೇಂದ್ರ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ ಇಲ್ಲಿ ಕೇಂದ್ರಾಡಳಿತ ಅಸ್ತಿತ್ವಕ್ಕೆ ಬರುತ್ತೆ ಪರಿಮಿತವಾದಂತಹ ಅಧಿಕಾರ ಹೊಂದಿದಂತಹ ಸುಲ್ತಾನರ ಹತೋಟಿಯಲ್ಲಿರುವ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಇದರ ಪರಿಣಾಮ ಏನಾಗುತ್ತೆ ಹರ್ಷವರ್ಧನ್ ನಂತರ ಇಡೀ ಉತ್ತರ ಭಾರತದಲ್ಲಿ ಏಕ ಆಡಳಿತ ಪದ್ಧತಿ ಜಾರಿಯಾಗುತ್ತೆ ಇದು ಒಂದು ರಾಜಕೀಯ ಪರಿಣಾಮ ಇನ್ನು ಎರಡನೇದು ಸುಲ್ತಾನರು ಅಧಿಕಾರಿಗಳನ್ನು ನೇಮಿಸುವ ಮತ್ತು ವಜಾ ಮಾಡುವ ಹಕ್ಕನ್ನು ಹೊಂದಿರ್ತಾರೆ ಹೊರ ಜಗತ್ತಿನೊಂದಿಗೆ ಇವು ಒಂದು ಸಂಬಂಧ ಮುಂದುವರಿಯುತ್ತೆ ಆಡಳಿತ ಪದ್ಧತಿ ಹಿಂದೆ ಇದ್ದಂತಹ ರಜಪೂತ ರಾಜ್ಯ ವ್ಯವಸ್ಥೆಗಳಿಗಿಂತ ಭಿನ್ನ ಆಗಿರುತ್ತೆ ಎಲ್ಲ ಅಧಿಕಾರಿಗಳನ್ನು ನೇಮಿಸೋದು ಮತ್ತು ಸೈನ್ಯದಲ್ಲಿ ಸೈನಿಕರನ್ನು ನೇರವಾಗಿ ಸುಲ್ತಾ ಸುಲ್ತಾನರೇ ನೇಮಕ ಮಾಡಿಕೊಳ್ತಾ ಇದ್ದರು ಈ ಸೈನಿಕರು ಸುಲ್ತಾನರಿಗೆ ನಿಷ್ಠರಾಗ್ತಾ ಇದ್ದರು ನಿಷ್ಠರಾಗಿ ಇರ್ತಾ ಇದ್ದರು ಸುಲ್ತಾನರು ನೆರೆಯೂರಿದ ನೆರೆಯೂರಿದಂತಹ ಭಾರತ ಎಂಟನೇ ಶತಮಾನದಂದು ಈಚೆಗೆ ಕಳೆದುಕೊಂಡಿದ್ದಂತಹ ಒಂದು ರಾಜಕೀಯ ಸಂಬಂಧವನ್ನು ಬೇರೆ ದೇಶದೊಳಗೆ ದೇಶದೊಂದಿಗೆ ಇದ್ದಂತಹ ರಾಜಕೀಯ ಸಂಬಂಧವನ್ನು ಮತ್ತೆ ಬೆಸಿಯೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಇದು ಟರ್ಕರ ಆಗಮನದಿಂದ ಅವರ ಜಯದಿಂದ ಆದಂತಹ ರಾಜಕೀಯ ಪರಿಣಾಮಗಳು ಈ ಪಾಠದಲ್ಲಿ ನಾವು ರಜಪೂತ ರಾಜಮನೆತನಗಳು ಅಲ್ಲಿ ಇರುವಂಥ ಅಲ್ಲಿ ಇದ್ದಂತಹ ಪ್ರಸಿದ್ಧ ದೊರೆಗಳು ಅವರ ಸಾಧನೆಗಳು ಹಾಗೆ ರಜಪೂತರು ಕೊಟ್ಟಂತಹ ಕೊಡುಗೆಗಳನ್ನು ಕಲತ್ವಿ ನಂತರ ತರ್ಕರ ಆಗಮನ ಮೊಹಮ್ಮದ್ ಘೋರಿ ಮತ್ತು ಮೊಹಮ್ಮದ್ ಘಜ್ನಿಯ ಬಗ್ಗೆ ಕಲಿತವಿ ಈ ದಾಳಿಗಳಿಂದ ಆದಂತಹ ರಾಜಕೀಯ ಪರಿಣಾಮಗಳನ್ನು ಕಲತ್ವಿ ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ ಮೊದಲನೇದು ದೇಶಿ ಮಾಲಾ ನಿಘಂಟುವನ್ನು ರಚನೆ ಮಾಡಿದವರು ಯಾರು ನುಸ್ರತ್ ಖಾನ್ ಹೇಮಚಂದ್ರ ವೀರಧಳ ಢಂಗ ಈ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ ಉತ್ತರ ನೀಡಿ ಇನ್ನು ಎರಡನೇದು ಎರಡನೇ ಥೈರನ್ ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಯಾರನ್ನ ಸೋಲಿಸ್ತಾನೆ ಕುತುಬುದ್ದಿನ್ ಐಬಕ್ ಗೋವಿಂದರಾಯಿ ಭೋಲಾ ಪೃಥ್ವಿರಾಜ ಈ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ ಉತ್ತರ ನೀಡಿ ಈ ಎರಡೂ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡೋದನ್ನು ಮರಿಬೇಡಿ ಮುಂದೆ ಇದೇ ಪಾಠದ ಎರಡನೇ ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು